ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಮೋದಿ ವಿರುದ್ಧ ಸ್ಪರ್ಧಿಸುತ್ತಾರ ಪ್ರಿಯಾಂಕಾ ವಾದ್ರಾ ಕರ್ನಾಟಕದ ಜೊತೆ ವಾರಣಾಸಿಯಿಂದಲೂ ಕಣಕ್ಕಿಳಿತಾರ ಕೈ ನಾಯಕ ಅಜಯ್ ರಾಯ್ ಕೊಟ್ಟ ಬ್ರೇಕಿಂಗ್ ನ್ಯೂಸ್ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷಗಿರಿ ಆಯ್ ಬರ್ತಿದ್ದಂಗೆನೆ ಅಜಯ್ ರಾಯ್ ಮೇಲಿನ ಮೇಲೆ ಮೇಲಿನ ಮೇಲೆ ಬ್ರೇಕಿಂಗ್ಗಳನ್ನ ಕೊಡ್ತಾ ಇದ್ದಾರೆ ಒಂದ್ ಕಡೆ ಅಮೇಠಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಫಿಕ್ಸ್ ಮತ್ತೊಂದು ಕಡೆ ವಾರಣಾಸಿಯಿಂದ ಪ್ರಧಾನಿ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧಿಸೋಕೆ ಇಚ್ಛಿಸಿದ್ರೆ ನಾವೆಲ್ಲ ಕೂಡ ನಿಂತ್ಕೊಂಡು ಶತಾಯ ಗತಾಯ ಪ್ರಯತ್ನ ಮಾಡಿ ಗೆಲ್ಲಿಸ್ತೀವಿ ಅಂತ ಶಪಥ ಮಾಡಿದ್ದಾರೆ ಎಸ್ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿತ್ತು ಕೊನೆ ಕ್ಷಣದಲ್ಲಿ ಅಜಯ್ ರಾಯ್ ನಿಂತ್ಕೊಂಡ್ರು ಸೋತ್ಕೊಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಕೇಳಿ ಬಂದಿತ್ತು ಆದರೆ ಅಜಯ್ ರಾಯ್ ಸ್ಪ ಸ್ಪರ್ಧಿಸಿದ್ರು ಸೋತರು ಆದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದಾಗ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ನೀವು ತಿಳಿಸಿ ಕಾಮೆಂಟ್ ಮೂಲಕ ಆದರೆ ಈ ಬಾರಿ ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಲೋಕಸಭೆಗೆ ಮತ್ತೊಂದು ಕಡೆ ವಾರಣಾಸಿಯಿಂದ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಥವಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿಯವರನ್ನ ಕರ್ಕಂಬರಬೇಕು ಅವರ ತಾಯಿಗೆ ಮತ್ತು ಅವರ ಅಜ್ಜಿಗೆ ಕರ್ನಾಟಕ ಒಂದು ರೀತಿ ಮರುಜನ್ಮ ರಾಜಕೀಯವಾಗಿ ಮರುಜನ್ಮವನ್ನು ನೀಡಿದಂಥ ಭೂಮಿ ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಗೆದ್ದರು ಹಾಗೆಯೇ ಇಂದಿರಾ ಗಾಂಧಿಯವರು ಚಿಕ್ಕಮಂಗ್ಳೂರಲ್ಲಿ ಗೆದ್ದಿದ್ದರು ಹೀಗಾಗಿ ಪ್ರಿಯಾಂಕಾ ಗಾಂಧಿಯವ್ರನ್ನ ಕೂಡ ಕರ್ನಾಟಕಕ್ಕೆ ಬರಬೇಕು ಅಂತ ಒಂದಷ್ಟು ಕರ್ನಾಟಕದ ನಾಯಕರುಗಳು ಎಸ್ಪೆಷಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಿದ್ದಾರೆ ಇದರಿಂದ ಕರ್ನಾಟಕದಲ್ಲಿ ಕೂಡ ಹೆಚ್ಚು ಸ್ಥಾನ ಗೆಲ್ಲೋಕ್ಕೆ ಅವಕಾಶ ಆಗುತ್ತೆ ಕಾಂಗ್ರೆಸ್ಗೆ ಪ್ರಿಯಾಂಕಾ ಗಾಂಧಿಯವರು ಇಲ್ಲಿಂದ ಸ್ಪರ್ಧಿಸಿದ್ರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಮತ್ತೊಂದು ಕಡೆ ಇದೀಗ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಜಯ್ ರಾಯ್ ಅವರು ಇಲ್ಲ ವಾರಣಾಸಿಯಿಂದ ಕೂಡ ಈ ಸಲ ಸ್ಪರ್ಧಿಸಲೇಬೇಕು ಒಂದು ವೇಳೆ ಮೋದಿ ವಿರುದ್ಧ ಸ್ಪರ್ಧಿಸಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರ ಜೊತೆಗೆ ನಿಲ್ತೀವಿ ಪ್ರಿಯಾಂಕಾ ವಾದ್ರಾ ಅವರ ಗೆಲುವಿಗಾಗಿ ನಾವು ಸಂಕಲ್ಪವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಲೋಕಸಭೆ ಹತ್ರ ಬಂದಿದ್ದಂಗೆ ಯಾರು ಇಲ್ಲಿಗೆ ಎಸ್ ಪ್ರಧಾನಿ ಮೋದಿಯವರ ವಿರುದ್ಧ ಸವಾಲನ್ನು ಸ್ವೀಕರಿಸೋಕೆ ಅತಿ ದೊಡ್ಡ ಅಭ್ಯರ್ಥಿ ಬೇಕು ಕಾಂಗ್ರೆಸ್ ಮಟ್ಟಿಗೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಅವರ್ಚಸ್ಸು ಇದೆ ಅನ್ನೋ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಮೋದಿ ಹೊಸ ಪ್ರಿಯಾಂಕಾ ವಾರಣಾಸಿಯಿಂದ ಸ್ಪರ್ಧೆ ನಿಜಕ್ಕೂ ಇದು ಟಫ್ ಫೈಟ್ ಇರುತ್ತಾ ಪ್ರಿಯಾಂಕಾ ವಾದ್ರಾ ಎಲ್ಲಿಂದ ಸ್ಪರ್ಧಿಸಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು